ಶ್ರೀ ಮೀಡಿಯಾ ಆಯೋಜಿಸಿದ್ದ ಇಂಟರ್ಮೀಡಿಯಾ ಕಪ್ 2013 ಟೂರ್ನಿಯ ರನ್ನರ್ ಅಪ್ ಆಗಿ ಸುವರ್ಣ ನ್ಯೂಸ್ ಹೊರಹೊಮ್ಮಿದೆ. ಭಾರೀ ಕುತೂಹಲದಿಂದ ಕೂಡಿದ್ದಂತಹ ಅಂತಿಮ ಕದನದಲ್ಲಿ ವಿರೋಚಿತ ಸೋಲು ಕಂಡ ಕಾರಣ ವಿನ್ನರ್ ಟ್ರೋಫಿ ಸ್ವಲ್ಪದರಲ್ಲೇ ಕೈತಪ್ಪೋಯಿತು. ಇಂಟರ್ಮೀಡಿಯಾ ಕಪ್ನಲ್ಲಿ ಮೊದಲ ಬಾರಿಗೆ ಪಾಲ್ಗೊಂಡಿದ್ದ ಸುವರ್ಣ ನ್ಯೂಸ್ ಅತ್ಯದ್ಭುತ ಪ್ರದರ್ಶನ ನೀಡುವ ಮೂಲಕ ರನ್ನರ್ ಪ್ರಶಸ್ತಿಯನ್ನ ಪಡೆದುಕೊಳ್ತು. ಟಿವಿ ನೈನ್ ಕರ್ನಾಟಕ ವಿರುದ್ಧ ಫೈನಲ್ ಸೆಣಸಾಟದಲ್ಲಿ ಕೊನೆಯವರೆಗೂ ಹೋರಾಡಿದ ಹೊರತಾಗಿಯೂ ವಿರೋಚಿತ ಸೋಲನ್ನ ಅನುಭವಿಸಬೇಕಾಯಿತು. ಆದರೂ ಎರಡೂ ತಂಡಗಳು ಕ್ರೀಡಾಸ್ಫೂರ್ತಿ ಮೆರೆದು ರೋಚಕ ಕ್ರಿಕೆಟ್ ಪಂದ್ಯಕ್ಕೆ ಸಾಕ್ಷಿಯಾದವು. ಮೊದಲ ಸೆಮಿಫೈನಲ್ ಮ್ಯಾಚ್ನಲ್ಲಿ ನ್ಯಾಷನಲ್ ಮೀಡಿಯಾ ವಿರುದ್ಧ ಭರ್ಜರಿ ಜಯ ಗಳಿಸುವ ಮೂಲಕ ಸುವರ್ಣ ನ್ಯೂಸ್ ಫೈನಲ್ಗೇರಿದ್ರೆ ಟಿವಿ ನೈನ್ ತಂಡ ನ್ಯೂಸ್ ನೈನ್ ವಿರುದ್ಧ ಗೆದ್ದು ಕೊನೆಯ ಕದನಕ್ಕೆ ಸಜ್ಜಾಯಿತು. ಫೈನಲ್ ಫೈಟ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸುವರ್ಣ ನ್ಯೂಸ್ 10 ಓವರ್ಗಳಲ್ಲಿ 57 ರನ್ ಗಳಿಸಿತು. ಬಲವಾದ ಹೊಡೆತ ನೇರವಾಗಿ ಗಂಗಾಧರ್ ಕೈಯಲ್ಲಿ ಇರಬೇಕಾಗಿತ್ತು. ನಂತರ ಚೇಸ್ಗಿಳಿದ ಟಿವಿ ನೈನ್ ಇನ್ನೊಂದು ಎಸೆತ ಬಾಕಿ ಇರುವಾಗಲೇ ಗೆಲುವಿನ ನಗೆ ಬೀರಿತು. ಟೂರ್ನಿಯುದ್ದಕ್ಕೂ ಅತ್ಯಾಕರ್ಷಕ ಬೌಲಿಂಗ್ ಮಾಡಿದ ಸುವರ್ಣ ನ್ಯೂಸ್ನ ಚಂದ್ರೇಗೌಡ ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಸುವರ್ಣ ನ್ಯೂಸ್ನ ಗಿರೀಶ್ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಪಡೆದ್ರು. ಅರುಣ ಬೆಸ್ಟ್ ಮಹಿಳಾ ಫೀಲ್ಡರ್ ಅವಾರ್ಡ್ ಅನ್ನ ಪಡೆದ್ರು. ಇನ್ನು ಸುವರ್ಣ ನ್ಯೂಸ್ ಕಚೇರಿಯಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಭಾಗವಹಿಸಿದ ಮೊದಲ ಟೂರ್ನಿಯಲ್ಲೇ ರನ್ನರ್ ಅಪ್ ಆಗಿದ್ದಕ್ಕೆ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ತಂಡವನ್ನ ಅಭಿನಂದಿಸಿದರು. ಇನ್ನು ಎಲ್ಲಾ ಸಿಬ್ಬಂದಿ ವರ್ಗದವರು ಟ್ರೋಫಿ ಹಿಡಿದು ಸಂಭ್ರಮಿಸಿದರು. ಮಾಧ್ಯಮಗಳ ನಡುವಿನ ಸೌಹಾರ್ದತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ನಡೆದ ಟೂರ್ನಿ ಯಶಸ್ವಿಯಾಗಿ ಮುಕ್ತಾಯ ಕಾಣ್ತು. ಸ್ಪೋರ್ಟ್ಸ್ ಬ್ಯೂರೋ ಸುವರ್ಣ ನ್ಯೂಸ್.